ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪುತ್ತನಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಎದುರಾಗಿದ್ದು, ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆಗೆ ಇಳಿದಿದ್ದರು. ಪಂಚಾಯಿತಿ ಕೇಂದ್ರ ಅಧಿಕಾರಿಗಳು ಸಾರ್ವಜನಿಕರಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅಂತ ಮಹಿಳೆಯರು ಮತ್ತು ಗ್ರಾಮಸ್ಥರು ಇವತ್ತು ಗ್ರಾಮ ಪಂಚಾಯಿತಿ ಕಚೇರಿ ಬಳಿ ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಯಡಿ ಗ್ರಾಮಗಳಲ್ಲಿ ಪೈಪ್ಲೈನ್ಗಳು ಆಗಿವೆ. ಆದರೆ ಈ ಮೂಲಕ ನೀರು ಸರಬರಾಜು ಮಾಡಲು ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯಿತಿ ಆಗಲಿ ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ನಾವು ಕುಡಿಯುವ ನೀರಿಗೂ ಪರದಾಡ್ತಿದ್ದೇವೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ನಮ್ಮ ಗ್ರಾಮದಲ್ಲಿ ಪಂಚಾಯಿತಿ ಇದ್ದು ಗ್ರಾಮ ಪಂಚಾಯಿತಿಗೆ ಮನವಿ ಕೊಟ್ಟರು, ಇದುವರೆಗೆ ಯಾರು ಸ್ಪಂದಿಸಿಲ್ಲ. ಕೇಂದ್ರ ಸರ್ಕಾರದ ಜಲಜೀವನ್ ಯೋಜನೆಯ ಅಡಿಯಲ್ಲಿ ಎಲ್ಲಾ ಗ್ರಾಮಗಳಿಗೆ 24 ಗಂಟೆ ಕುಡಿಯುವ ನೀರಿನ ಯೋಜನೆ ಜಾರಿಯಲ್ಲಿದೆ. ಆದರೆ ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಹೆಚ್ಚಾಗಿದ್ದು, ನೀರಿನ ಸಮಸ್ಯೆಯನ್ನು ನೀಗಿಸಲು ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಪ್ರತಿಭಟನಾ ನಿರತ ಗ್ರಾಮಸ್ಥರು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ಒಂದು ಕೇಂದ್ರ ಸ್ಥಾನ, ಕೇಂದ್ರ ಸ್ಥಾನದಲ್ಲಿ ಈಗಾಗಲೇ ಏನಾಗಿದೆ ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಅಭಾವ ಆಗಿ ಸಾರ್ವಜನಿಕರು ಒಂದು ಅರ್ಜಿನ ಕೊಟ್ಟರು. ಅರ್ಜಿ 1 ಮತ್ತೆ 10 ಮತ್ತೆ ಅದ್ರ ಹಿಂದೆನೂ ಸಹ ಒಂದು ಅರ್ಜಿ ಕೊಟ್ಟರು ಸಾರ್ವಜನಿಕರು. ಸಾರ್ವಜನಿಕರು ಕೊಟ್ಟಲೆ ಸಾಮಾನ್ಯ ಸಭೆ ಕರೆದು ಆ ಸಾಮಾನ್ಯ ಸಭೆಗೆ ಆ ಅರ್ಜಿನ ಇಟ್ಟು ರೆಜುಲೇಷನ್ ಮಾಡಿ ನೀರನ್ನ ಕೊಡಬೇಕು ಅಂತ ಹೇಳ್ತಕ್ಕಂಥ ಒಂದನ್ನ ಸಾಮಾನ್ಯ ಸಭೆಯಲ್ಲಿ ಒಂದು ನಾವು ರೆಜುಲೇಷನ್ನ ಪಾಸ್ ಮಾಡಿ ಅದನ್ನ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆಯಾ ಇಲಾಖೆಗೆ ನಾವು ತಲುಪಿಸಿದ್ವಿ ಅಂತ ಹೇಳಿ ಎನ್ಒಸಿನ ನಮ್ಗೆ ತೋರಿಸ್ತಾ ಇದ್ದಾರೆ. ಈಗಾಗಲೇ ನಾವು ಅರ್ಜಿ ಕೊಟ್ಟಿರ್ತಕ್ಕಂಥ ಅರ್ಜಿಗಳಿಗೂ ನಾವು ಎನ್ಒಸಿ ಅಕ್ಲೇಜ್ಮೆಂಟ್ನ ತಗೊಂಡಿದ್ದೀವಿ. ಈಗಾಗಲೇ ನಮ್ಗೆ ಏನಾಗಿದೆ ಅಂದರೆ 4 ರಿಂದ 1 5 ಸಾವಿರ ಜನಸಂಖ್ಯೆ ನಾವು ಪುತ್ತನಪುರ ಗ್ರಾಮದಲ್ಲಿ ವಾಸವಾಗಿದ್ದೀವಿ. ಇದು ಕೇಂದ್ರ ಸ್ಥಾನ ಆಗಿರೋದ್ರಿಂದ ಈಗಾಗಲೇ ಜಲ್ ಜೀವನ್ ಮಿಷನ್ ಮತ್ತೆ ಇತರೆ ನೀರಿನ ಅಂತರ್ಜಲ ಮಟ್ಟ ಕುಸಿತಾ ಇದೆ ದಿನ ದಿನಕ್ಕೆ. ಈಗಾಗಲೇ ನಮ್ಮ ತಪ್ಪು ಬಂದಿರತಕ್ಕಂಥ 33 ಲಕ್ಷ ಅನುದಾನವನ್ನು ಈಗಾಗಲೇ ಜಲ್ ಜೀವನ್ ಮಿಷನ್ ಅಂತೇಳಿ ಈಗ 14 ಲಕ್ಷ ರೂಪಾಯಿನ ಜಲ್ ಜೀವನ್ ಮಿಷನ್ಗೆ ತಗೊಂಡಿದ್ದಾರೆ ಗ್ರಾಮ ಪಂಚಾಯತಿಯಿಂದ. ಆದರೆ ಕುಡಿಯೋ ನೀರಿನ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ. ಕೇಳಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ದಿನ ಒಂದು ಕಾಲಹರಣ ಉತ್ತರ ಕೊಡ್ತಾರೆ. ಕೇಳಿದ್ರೆ ನಮ್ಗೆ ಏನಂತಾರೆ, ನಾವು ಆಲ್ರೆಡಿ ನಾವು ಈಗಾಗಲೇ ನಾವು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ನಾವು ಕೊಟ್ಟಿದ್ದೀವಿ, ನಾವು ಕಳಿಸ್ಕೊಟ್ಟು 20,000 ಲೀಟರ್ನ ರೈಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಡೆಪೋಕ್ ಮಾತ್ರ ರೈಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಕುಡಿಯೋ ನೀರು ಯಾವತ್ತು ಪುತ್ತನಪುರಕ್ಕೆ ಬಂದು ತಲುಪಲಿಲ್ಲ. ಇದಾಗಿ ಏನಾಗಿದೆ ಅಂದರೆ ಕುಡಿಯೋ ನೀರಿಗೆ ಯಾವುದೇ ಈ ಥರ ತೊಂದರೆಗಳಾಗ್ತಾ ಇದೆ. ನಮ್ಮ ಜನಗಳಿಗೇನೋ ಇವತ್ತಿನ ಸಮಸ್ಯೆ ಏನಾಗಿದೆ, ಕೆರೆ ಕಟ್ಟೆಯಲ್ಲಿ ನೀರಿಲ್ಲ, ಜಮೀನುಗಳಲ್ಲಿ ನೀರಿಲ್ಲ, ಪ್ರತಿಯೊಂದು ನಾವು ಸಹ ನಾವು ಈ ಗ್ರಾಮ ಪಂಚಾಯತಿ ಬಿಡ್ತಕ್ಕಂತ ನೀರನ್ನೇ ಅವಲಂಬಿಸ್ಕೊಂಡಿರ್ತಕ್ಕಂಥ ಜನ ನಾವು. ಈಗ ನಾವು ನೀರಿಗಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಇವತ್ತು ಇನ್ನು ಬೇರೆ ನಾವು ಹಕ್ಕುಗಳನ್ನ ಪಡ್ಕೋಬೇಕು ಅಂದ್ರೆ ಇನ್ಯಾವ ರೀತಿ ಹೋರಾಟಗಳನ್ನ ನಾವು ಮಾಡ್ಬೇಕು ಅನ್ನೋದನ್ನ ಈಗಾಗಲೇ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇದು ಮಾಡ್ಬೇಕು. ಈಗಾಗಲೇ ನಾವು ಬೆಳಿಗ್ಗೆ 10:30 ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಅಂತ ಹೇಳ್ತಾ ಇದ್ದೀವಿ. ಇಷ್ಟು ಜನ ಸೇರಿದ್ರು ಅದ ಕರ್ಸಕ್ಕಾಗ್ತಂತ ಆಡಳಿತ ಅಧಿಕಾರಿಗಳು ಇವ್ರು ಏನ್ ಮಾಡ್ತಾ ಇದಾರೋ, ಇವ್ರು ಏನ್ ಕತ್ತೆ ಕಾಯ್ತಾ ಇದಾರ, ಇವರು ಸಂಬಳ ತಕ್ಕತಾ ಇರೋದು ನಮ್ಮ ಜನರ ತೆರಿಗೆ ಹಣ, ಇದನ್ನು ಸಹ ಮಾಡ್ಕೊಂಡು ಇವರು ಮಾಡ್ತಕ್ಕಂತ ಅವ್ಯವಹಾರಗಳು, ಮತ್ತೆ ಇನ್ನೊಂದು ಈ ನೀರ್ ಕೊಡ್ತಕ್ಕಂತ ವಿಚಾರದಲ್ಲಿ ಇವರು ಈ ತರ ವೈಷಮ್ಯ ಇಟ್ಕೊಂಡು ಈ ಅಧಿಕಾರಿಗಳು ಈ ತರ ಮಾಡ್ತಾ ಇದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಎಚ್ಚೆತ್ಕೊಂಡು ಪುತ್ತನಪುರ ಗ್ರಾಮಕ್ಕೆ ಈಗ ಕುಡಿಯೋ ನೀರನ್ನ ಕೊಡಬೇಕು ಅಂತ ಹೇಳಿ ನಾವು ಸಾರ್ವಜನಿಕರು ಎಲ್ಲ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಕುಡಿಯೋ ನೀರಿಗೆ ನಾವು ಆವಲ್ಲ ಕೊಟ್ಟು ಬೇಡ್ತಾ ಇದ್ದೀವಿ. ಬೇಡಿದ್ರು ನೀರು ಕೊಡ್ತಾ ಇಲ್ವಲ್ಲ, ಇವ್ರು ಎಂಥ ದುಸ್ಥಿತಿಗೆ ಬಂದಿದ್ದಾರೆ ಈ ಅಧಿಕಾರಿಗಳು ಅನ್ನೋದನ್ನ ನಾವು ಸಾರ್ವಜನಿಕರಿಂದ ವ್ಯಕ್ತಪಡಿಸಿ ಗೌರವ ಖಂಡಿಸ್ತೀವಿ. ಇದನ್ನ ಪೈಪ್ಲೈನ್ ಆಗಿದ್ರು ನೀರು ಬಿಡ್ತಾ ಇಲ್ಲ.